ಹಾಗೆ ಹೆದರ್ಕೊಂಡು ಓಡ್ತಾ ಇದ್ದೆ. ಅಷ್ಟರಲ್ಲಿ ಹಿಂದೆಯಿಂದ ಕಾರ್ ಬಂದ್ ಗುದ್ಬಿಡ್ತು, ನಾನ್ ಕೆಳಗ್ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಂದ್ರೆ ನಾವ್ ಅಲ್ಲಿ ಬರೋ ವಿಷಯ ಯಾರು ಗೊತ್ತಾಗಿದೆ, ಅವರೇ ಈ ತರ ಮಾಡಿದ್ದಾರೆ. ಯಾರು ಮಾಡಿರ್ಬೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ರೀ. ನಾವಿಬ್ರು ಅಲ್ಲಿಗೆ ಹೋಗಿರೋ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಸುಂದ್ರಂಗ್ ಒಬ್ಬನಿಗೆ ಗೊತ್ತಿದ್ದಿತ್ತು, ಅದನ್ ಬಿಟ್ರೆ ಇನ್ ಯಾರಿಗೂ ಗೊತ್ತಿರ್ಲಿಲ್ಲ. ಅದು ಅಲ್ದೆ ಸುಂದ್ರಂಗೆ ನಾವಿಬ್ರು ಸೆಲೆಬ್ರೇಟ್ ಮಾಡಕ್ ಹೋಗ್ತಿದೀವಿ ಅಂತ ಗೊತ್ತಿತ್ತೆ ಹೊರತು ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಿರ್ಲಿಲ್ಲ. ಪಾಪ ಸುಂದ್ರ ನಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ರೀ. ಹೌದು ಇಷ್ಟ, ಅವ್ನ ನಮ್ಮ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ. ನಾವು ಅವನ ಮೇಲೆ ಅನುಮಾನ ಪಡಕ್ಕೆ ಯಾವ್ದೇ ತರ ಆಧಾರಗಳಿಲ್ಲ. ಅದು ಅಲ್ದೆ ನಿನಗೆ ಈ ತರ ಆಗಿದೆ ಅಂತ ಗೊತ್ತಾದಾಗ ಅವನ್ ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ? ನೀನು ನಿ ಸ್ಥಿತಿಗೆ ತಂದವ್ರನ್ನ ನೀನ್ ಸುಮ್ಮನೆ ಬಿಟ್ರು ನಾನ್ ಸುಮ್ಮನೆ ಬಿಡಲ್ಲ ಅಂತ ಕೂಗಾಡ್ತಿದ್ದ. ಇದನ್ನೆಲ್ಲ ಮಾಡಿಸ್ತವ್ರ ಯಾರು? ಆ ಕಾರಲ್ಲಿ ಯಾರಿದ್ರು ಅಂತಾನೆ ಗೊತ್ತಾಗ್ತಿರ್ತಲ್ಲ. ಇಷ್ಟ, ನೀನ್ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಲ್ಲ, ನಿನಗ್ ಪ್ರಜ್ಞೆ ಹೋಗೋಷ್ಟರಲ್ಲಿ ಅಲ್ಲೇನಾದ್ರೂ ಬೇರೆ ನಡೀತಾ? ಹೌದು ರೀ, ನನ್ ಕಾರ್ ಗುದ್ದಿದ್ಮೇಲೆ ಯಾರೋ ಬಂದು ಜೋರಾಗಿ ನನ್ನ ತಲೆ ಮೇಲೆ ಏಟು ಹೊಡೆದಾಗಾಯ್ತು. ನಿನಗೆ ಅವ್ರ ಮುಖ ಏನಾದ್ರು ನೆನಪಿದೆಯಾ? ಇಲ್ಲ ರೀ, ಏನೂ ಸರಿಯಾಗಿ ನೆನಪೇ ಬರ್ತಿಲ್ಲ, ಎಲ್ಲ ಅಸ್ಪಷ್ಟವಾಗಿದೆ. ರೀ, ಆ ಟೈಮಲ್ಲಿ ಒಂದ್ಸಲ ಒಬ್ಬ ಗಂಡಸಿನ ಧ್ವನಿ ಕೇಳಿಸ್ತು, ಇನ್ನೊಂದ್ಸಲ ಒಬ್ಬ ಹೆಂಗಸಿನ ಧ್ವನಿ ಕೇಳಿಸ್ತು. ಆದ್ರೆ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಹಲೋ ಹಲೋ ಮಾಮ್, ಏನಾಯ್ತು? ಯಾಕೆ ಇಷ್ಟೊಂದು ನಡಕ್ತಾ ಮಾತಾಡ್ತಾ ಇದೀಯಾ? ನೀನು ಫೋನ್ ಮಾಡಿದ್ರೆ ಸಾಕು, ಎಲ್ಲಿ ಏನಾಗ್ತಿದ್ಯೋ ಅಂತ ಭಯ ಆಗೋದಕ್ಕೆ ಶುರುವಾಗುತ್ತೆ ಕಣೆ. ಇನ್ಮೇಲೆ ಆ ಟೆನ್ಷನ್ ನಿಮಗೆ ಬೇಡ ಮಾಮ್. ಇವತ್ತು ಮನೆಗೆ ಪೊಲೀಸ್ನವ್ರು ಬಂದಿದ್ರು. ಅಲ್ಲ ಕಣೆ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಈಗ ಪೊಲೀಸ್ನವ್ರು ಬಂದ್ರು ಅಂತ ಮತ್ತೆ ಟೆನ್ಷನ್ ಕೊಡ್ತಾ ಇದೆಯಲ್ಲೇ. ಅದಕ್ಕೆ ಹೇಳೋದು ಆತ್ರಗಾರನಿಗೆ ಬುದ್ಧಿಮಟ್ಟ ಅಂತ. ಇವತ್ತು ಮನೆಗೆ ಪೊಲೀಸ್ನವ್ರು ಬಂದು ಆದಿತ್ಯ ರಾಜ್ ಅರಸ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಕಸಿ, ಏನ್ ಹೇಳ್ತಾ ಇದೀಯಾ? ಅಲ್ಲ ಕಣೆ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋದ್ರು? ಅವರೇ ಇಷ್ಟನ್ನ ಕೊಲೆ ಪ್ರಯತ್ನ ಮಾಡಿದ್ದು. ಹಾಗಂತ ನಾನ್ ಹೇಳ್ತಿಲ್ಲ, ಪೊಲೀಸ್ನವ್ರು ಹೇಳ್ತಾ ಇದಾರೆ, ಅವ್ರು ಕೊಟ್ಟಿರೋ ಸಾಕ್ಷಿಗಳು ಹೇಳ್ತಾ ಇದೆ. ಅಲ್ಲ ಕಣೆ, ಆಯಪ್ಪನ್ಗೇನೆ ಬಂತು ದೊಡ್ಡದಾಗಿ ಮರ್ಯಾದೆ ಗೌರವ ಅಂತ ಭಾಷಣ ಬೆಗಿತಾ ಇದ್ದ? ಅವನ್ ಈ ಕೆಲಸ ಮಾಡಿದಾನ? ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬಕ್ಕಾಗತ್ತಾ ಮಾಮ್? ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಅಂತ ಹೇಳ್ತಾರಲ್ಲ ಹಾಗೆ ಇದನ್ನು. ಯಾರ್ಯಾರ ಮನ್ಸಿನಲ್ಲಿ ಏನೇನಿದೆಯೋ ಯಾರು ಗೊತ್ತು? ಈಗ ಪ್ರಪಂಚದಲ್ಲಿ ಇಂಥ ಗೋಮುಖ ವ್ಯಾಘ್ರಗಳೇ ಜಾಸ್ತಿ ಇರೋದು. ಆದ್ರೂ ಅಯ್ಯಪ್ಪ ಇಂಥದ್ದೆಲ್ಲ ಮಾಡ್ತಾನೆ ಅಂತಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ ಕಣೆ. ಅಲ್ಲ, ಆಯಪ್ಪನ್ಗೆ ಯಾಕೆ ಇಷ್ಟಿನ ಮೇಲೆ ಅಷ್ಟೊಂದು ವೇಷ? ಅದು ಕೊಲೆ ಮಾಡೋ ಮಟ್ಟಿಗೆ? ಹೇಳದ್ನಲ್ಲ ಮಾಮ್, ಗೊತ್ತಿಲ್ಲ ಅಂತ. ನೋಡಿ ಮಾಮ್, ಯಾವ್ದನ್ನೇ ಆಗ್ಲಿ ಜಾಸ್ತಿ ಕೆದ್ಕೋದಕ್ ಹೋಗ್ಬಾರ್ದು. ಕಣ್ಣು ಮುಂದೆ ಏನ್ ನಡೀತಿದ್ಯೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಅವ್ರು ತಪ್ಪು ಮಾಡಿದಾರಂತ ತಾನೆ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು. ಅಂದ್ಮೇಲೆ ಅದೇ ಸತ್ಯ ಅಲ್ವಾ? ಏನೋಪ್ಪ, ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಆ ಕೆಲಸದವಳಿಂದ ನಿಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಿದೆ. ಅದೇ ಅಲ್ವಾ ಮಾಮ್ ನನಗೂ ಬೇಕಾಗಿರೋದು. ಈ ಮನೆಯವ್ರಿಗೆ ಕೆಟ್ಟದ್ ನಡೆದಷ್ಟು ನನಗೆ ಲಾಭ, ಯಾಕಂದ್ರೆ ಈ ಮನೇಲಿರೋರೆಲ್ಲ ನನ್ನ ಶತ್ರುಗಳೇ. ಒಗ್ಗಟ್ಟು ಒಗ್ಗಟ್ಟು ಅಂತ ಬೊಂಬಳ ಹೊಡ್ಕೋತಾ ಇದ್ರು,
ಅದೀಗ ಅವರು ಒಗ್ಗಟ್ಟು ಒಬ್ಬಟ್ಟಿನ ಪೂರ್ಣ ತರ ಪುಡಿ ಪುಡಿ ಆಗಿದೆ. ಇದರ ಲಾಭ ಪಡ್ಕೊಳ್ಳೋದು ನಾನೇ ತಾನೆ. ಅದಕ್ಕೆ ಇದನ್ನೆಲ್ಲ ಶಿವ್ ಮಾಡಿಸ್ತಿರೋದು ಅಂತ ಫಿಟ್ಟಿಂಗ್ ಇಟ್ಟಿದ್ದೀನಿ. ಅದು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಮಾಮ್. ಈಗ ಅಣ್ಣ ತಮ್ಮಂದ್ರ ಮಧ್ಯೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದೆ. ಈ ಮನೆಯಲ್ಲಿ ಇನ್ಮೇಲೆ ಪೀಜಾನ್ ಹೈಟೆಕ್ ಡ್ರಾಮ ನೋಡೋದು ಬಾಕಿ ಇದೆ. ಸೊ ನಾನು ಇಲ್ಲೇ ಇದ್ದು ಕಣ್ ತುಂಬ ಈ ಡ್ರಾಮಾಗಳನ್ನೆಲ್ಲ ನೋಡಿಕೊಂಡು ಮಜಾ ತಗೋತೀನಿ. ಹೇಗಿದೆ ಮಾಮ್ ನನ್ನ ಪ್ಲಾನು? ಅಲ್ಲ ಕಣೆ, ನಿನ್ ಗಂಡನ ಜೊತೆ ನೀನು ನೆಟ್ಟಿಗೆ ಸಂಸಾರ ಮಾಡೋದ್ ಬಿಟ್ಟು ಅವನ ಮೇಲೆ ಹೋಗಿ ಆರೋಪ ಹೊರಿಸಿದ್ರೆ ನಿನ್ ಗಂಡ ನಿನ್ ಸಿಗ್ತಾನೇನೆ? ಮಾಮ್, ಎಷ್ಟೇ ಕಾಸ್ಟ್ಲಿ ಸ್ಯಾರಿ ಆದ್ರೂ ಆ ಸ್ಯಾರಿಯಲ್ಲಿರೋ ಬ್ಲೌಸ್ ಪೀಸ್ ನ ಸಪರೇಟ್ ಮಾಡಿ ಅದನ್ನ ಡಿಸೈನ್ ಮಾಡಿ ಹಾಕೊಂಡ್ರೇನೆ ಆ ಸ್ಯಾರಿಗೊಂದು ಕಳೆ ಬರೋದು. ಹಾಗೆ ಈಗ ಮನ್ಸುಗಳನ್ನ ಒಡೆದು ಹಾಕಿ ಆಮೇಲೆ ನನ್ ಮನ್ಸಿಗೆ ಇಟ್ಟದನ್ನ ಹೋಲಿಸ್ಕೊಳ್ಳೋ ಕೆಲಸ ಮಾಡ್ತೀನಿ. ನೋಡು ತಪ್ಸಿ, ಅದೇನ್ ಮಾಡ್ತೀಯೋ ಮಾಡು, ಆದ್ರೆ ನಿನ್ ಸಂಸಾರ ಮಾತ್ರ ಹಾಳು ಮಾಡ್ಕೋಬೇಡ. ಅರ್ಥ ಆಯ್ತಾ? ಡೋಂಟ್ ವರಿ ಮಾಮ್, ನಾನು ಎಲ್ಲಾನು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತೀನಿ. ನನಗೆ ತೊಟ್ಲು ತೂಗೋದು ಗೊತ್ತು, ಮಗುನ ಚಿವುಟೋದು ಗೊತ್ತು, ನನ್ನ ಆಟಗಳೆಲ್ಲ ಹೀಗೆ ಇರುತ್ತೆ. ಹೆಂಗಸಿನ ಧ್ವನಿ ಯಾರದಿರ್ಬೋದು? ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಇಷ್ಟ ಇದನ್ನೆಲ್ಲ ನೋಡ್ತಿದ್ರೆ ನಾವ್ ಯಾರ ಮೇಲೆ ಡೌಟ್ ಪಡಬೇಕು, ಯಾರು ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರು ನೋಡಿದ್ರು ಅನುಮಾನ ಶುರುವಾಗ್ತಿದೆ. ಇಷ್ಟ ನನ್ಗಂತೂ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಈಗಾಗಿದ್ದು ಆಗೋಯ್ತು, ಈಗ ನೀವು ಟೆನ್ಷನ್ ಮಾಡ್ಕೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಕು, ಬಿಟ್ಬಿಡಿ. ಇದನ್ನ ಅಷ್ಟು ಈಸಿಯಾಗಿ ಬಿಡಕ್ಕಾಗತ್ತ? ಇಷ್ಟ ಅದು ನಿನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರೋರ್ನ ಬಿಟ್ಬಿಡು ಅಂತಿದೆಯಲ್ಲ. ಹಾಗಂತ ಯಾರ್ಯಾರ ಮೇಲೂ ಅನುಮಾನ ಪಡಕ್ಕಾಗತ್ತಾ? ನಾನೇ ಕೆಟ್ಟದ್ ಮಾಡ್ಬೇಕು ಅಂತ ಬಯಸ್ದವ್ರಿಗೆ ಆ ದೇವ್ರೇ ಬುದ್ಧಿ ಕಲಿಸ್ತಾನೆ ಬಿಡಿ. ಹಾಗಂತ ನೀನ್ ಸುಮ್ನೆ ಇರ್ಬೋದು, ಆದ್ರೆ ನಾನ್ ಸುಮ್ನೆ ಇರಕ್ಕಾಗಲ್ಲ. ಇಷ್ಟ ದೇವ್ರ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತಾನೆ ಮನುಷ್ಯರಿಗೆ ಬುದ್ಧಿ ಕೊಟ್ಟಿರೋದು. ಆ ಬುದ್ಧಿನ ಇಂಥ ಟೈಮಲ್ಲಿ ಉಪಯೋಗಿಸಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳು? ಹಾಗಾದ್ರೆ ಇವಾಗ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ? ನಮ್ ಮನೇಲಿ ಇಂಥ ಕೆಟ್ಟ ಬುದ್ಧಿ ಇರೋದು ತಾಪ್ಸಿ ಒಬ್ಬಳಿಗೆ ಮಾತ್ರ. ಹಾಗಂತ ನನಗ್ ಮೊದ್ಲು ಅನುಮಾನ ಬಂದಿದ್ದು ಅವಳ ಮೇಲೆ, ಆದ್ರೆ ಅವತ್ತು ಅವಳು ಮನೇಲೇ ಇದ್ಲು. ಆದ್ರೆ ನೀನ್ ಆಕ್ಸಿಡೆಂಟ್ ಆಗಿದ್ದ ಜಾಗದಿಂದ ಚಂದ್ರಹಾಸ್ ಮಾವ ಓಡೋಗಿದ್ ನೋಡಿ ಅವ್ರ ಮೇಲೆ ಅನುಮಾನ ಬಂತು. ಆಮೇಲೆ ಅವರು ಮಾಡಿಲ್ಲ ಅಂತ ಗೊತ್ತಾಯ್ತು. ಆದ್ರೆ ನಮಗ್ ಸಿಕ್ಕಿರೋ ಸಾಕ್ಷಿ ಪ್ರಕಾರ ದೊಡ್ಡಪ್ಪನ ಮೇಲೆ ಅನುಮಾನ ಶುರುವಾಗಿದೆ. ಅವರೇ ಕೊಲೆ ಪ್ರಯತ್ನ ಮಾಡಿರ್ಬೋದು ಅಂತ ಡೌಟ್ ಇದೆ. ರೀ, ಅವ್ರ ಯಾಕ್ರಿ ಅಂತ ಕೆಲ್ಸಕ್ಕೆ ಕೈ ಹಾಕ್ತಾರೆ? ಅದು ಅಲ್ಲದೆ ನನ್ ಮೇಲೆ ಅಂತ ದ್ವೇಷ ಏನಿದೆ ಅವ್ರಿಗೆ? ಅವ್ರ ಈ ತರ ಕೆಲಸ ಎಲ್ಲ ಮಾಡಲ್ಲ ರೀ. ಅದ್ರ ಮೇಲೆ ನನಗೂ ಅನುಮಾನ ಇದೆ. ಆದ್ರೆ ಅವತ್ತು ಅವ್ರು ನಿನಗೆ ವಾರ್ನಿಂಗ್ ಕೊಟ್ಟಿದ್ ನೆನಪಿದ್ಯಾ? ಹೌದು ನೆನಪಿದೆ. ಹಾಗಂತ ದೊಡ್ಡಮ್ಮನ ಮೇಲೆ ಅನುಮಾನ ಪಡಕ್ಕಾಗತ್ತಾ? ಇಲ್ಲ ರೀ, ಏನೋ ಕೋಪದಲ್ಲಿ ಬೈದ್ರು ಅಂದಿದ್ ಮಾತ್ರಕ್ಕೆ ಮಾವನ ಮೇಲೆ ಅನುಮಾನ ಪಡೋದು ತಪ್ಪು. ನನಗ್ ದೊಡ್ಡಮಾವ ಹೇಗೆ ಅಂತ ಚೆನ್ನಾಗ್ ಗೊತ್ತು. ಅವ್ರು ಕೊಲೆ ಮಾಡೋ ಲೆವೆಲ್ಗೆಲ್ಲ ಇಳಿಯಲ್ಲ ರೀ. ಅದೇನೋ ಸರಿ ಇಷ್ಟ, ಆದ್ರೆ ನಮಗ್ ಸಿಕ್ಕಿರೋ ಸಾಕ್ಷಿ ಪ್ರಕಾರ ಅದೆಲ್ಲ ದೊಡ್ಡಪ್ಪನ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಹಾಗಿರುವಾಗ ನಮಗ್ ಸಿಕ್ಕಿರೋ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ದೊಡ್ಡಮ್ಮನ ಮೇಲೆ ಆಪಾದನೆ ಹೊಂದೋದು ತಪ್ಪು. ನೀನ್ ಹೇಳೋ ಮತ್ತೆ ನಾನು ಒಪ್ಕೋಬಹುದು, ಆದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಅವ್ರು ಹಿಂಗೆ ಮುಂದುವರೆದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಏನಾಗುತ್ತೋ ಅಂತ ನಂಗೂ ತುಂಬಾ ಭಯ ಆಗ್ತಿದೆ. ಇಷ್ಟ ಪಂಚರ್ ಆಯ್ತು ಅನ್ಸುತ್ತೆ, ಮುಖ್ಯ ಪಂಚರ್ ಆಯ್ತು ಅನ್ಸುತ್ತೆ. ಒಂದ್ ನಿಮಿಷ ನೋಡಿ. ಇಷ್ಟ ಪಂಚರ್ ಆಗಿದೆ ಅನಿಸ್ತಾ ಇದೆ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇಲ್ಲಿ ಮುಂದೆ ಮೆಕ್ಯಾನಿಕ್ ಶಾಪ್ ಇದೆ ಅನ್ಸುತ್ತೆ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಸರಿನಾ? ಲಾಕ್ ಮಾಡ್ಕೋ. ಐದು ನಿಮಿಷಕ್ಕೆ ಬರ್ತೀನಿ.
ಇದನ್ನೆಲ್ಲ ಆದಿತ್ಯ ರಾಜ ಅರಸ್ ಮಾಡಿದಾನೆ ಅಂದ್ರೆ ನನಗೆ ನಂಬಿಕೆನೇ ಬರ್ತಿಲ್ಲ. ಅರೆಸ್ಟ್ ಆಗಿದ್ದಾರೆ ಅಂದಮೇಲೆ ನಂಬಲೇಬೇಕಲ್ಲ. ಪೊಲೀಸ್ ಅವರಿಗೇನು ಹುಚ್ಚ ಸುಮ್ ಸುಮ್ಮನೆ ಹೇಳ್ಕೊಂಡು ಹೋಗೋದಿಕ್ಕೆ. ಆದರೂ ನನಗೆ ನಂಬೋದಕ್ಕಾಗ್ತಿಲ್ಲ. ಆದಿತ್ಯ ರಾಜ ಅರಸ್ ಇಷ್ಟಾನ ಕೊಲ್ಲೋದಿಕ್ಕೆ ಯಾಕೆ ಪ್ರಯತ್ನ ಪಡ್ತಾನೆ? ಅವನಿಗೆ ಇಷ್ಟ ಮೇಲೆ ಏನ್ ದ್ವೇಷ? ದ್ವೇಷ ಇಲ್ಲದೆ ಇದನ್ನೆಲ್ಲ ಮಾಡೋದಕ್ಕಾಗತ್ತಾ? ಮೊದಲೇ ತಮ್ಮಗ ಸತ್ಯ ಅಂಜಲಿನ ಲವ್ ಮಾಡಿರೋದು ಇವರಿಗೆ ಸುತರಾಮ್ ಇಷ್ಟ ಇಲ್ಲ. ಮನೆಯವರೆಲ್ಲರೂ ಸೇರಿ ಒಪ್ಸಿದ್ರಲ್ಲ ಅಂತ ಒಪ್ಕೊಂಡಿದ್ರಷ್ಟೇ. ಆ ಇಷ್ಟ ಇದಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ಲು. ತನ್ನ ಮಗ ಹೋಗಿ ಅಂತ ತಿರ್ಬೋಕಿನ ಮದುವೆ ಮಾಡ್ಕೊಳ್ತಿದ್ದಾನಲ್ಲ ಅಂತ ಇವಳ ಮೇಲೆ ಕೋಪ ಇತ್ತು. ಹಾಗೆ ಮಾಡಿರ್ಬೋದು. ಈಗ ಅವ್ರ ಅರೆಸ್ಟ್ ಆಗಿರೋದು ನಮ್ಗೆ ಒಳ್ಳೇದಾಯ್ತು ತಾನೆ? ಆದಿತ್ಯ ರಾಜ ಅರಸ್ ಅರೆಸ್ಟ್ ಆದ್ರೆ ನಮ್ಗೆ ಹೇಗೆ ಒಳ್ಳೇದಾಗುತ್ತೆ? ಅವನು ಅರಸು ಮನೆಗೆ ದೊಡ್ಡ ಮಗ. ಅವನಿಗೆ ಹೀಗೆಲ್ಲ ಆದ್ರೆ ಅರಸು ಮನೆ ಮರ್ಯಾದೆ ಉಳಿಯುತ್ತ? ಅಲ್ಲರಿ, ಒಂದೊಂದ್ಸಲ ನೀವು ಒಳ್ಳೆ ದಡ್ರ ತರ ಮಾತಾಡ್ತೀರಿ. ಅವ್ರ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಿರೋದು ನಮ್ಗಿನ್ನು ಒಳ್ಳೇದೇ ಆಯ್ತಾನೆ? ಹೇಗಾದ್ರೂ ಮಾಡಿ ಅವ್ರ ಮನೆ ಒಗ್ಗಟ್ಟನ್ನ ಮುರಿಬೇಕು ಅಂತ ನೀವು ಬಯಸ್ತಾ ಇದ್ರಿ. ಈಗ ಅದು ತಾನಾಗೆ ಒಲ್ದು ಬಂದಿದೆ. ಇಂಥ ಸಮಯದಲ್ಲಿ ಅವ್ರ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ರಿ. ಯಾರಾದ್ರೂ ಸಾಯ್ಲಿ ಬಿಡ್ರಿ, ನಮ್ಗೇನಾಗ್ಬೇಕು? ಒಟ್ನಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಆ ಶಿವನೇ ಅವರನ್ನ ಜೈಲಿಗೆ ಕಳಿಸ್ತಾರೆ ಅದು ಅಂತ ಗೊತ್ತಾದ್ರೆ ಅವ್ರ ಮನೇಲಿ ಅವ್ರವ್ರಿಗೆ ದ್ವೇಷದ ಕಿಡಿ ಹತ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆ ಕಿಡಿಲಿ ನಾವ್ ಅಡುಗೆ ಮಾಡ್ಕೊಳ್ಳೋಣ. ನೋಡಿ, ಅವ್ರ ಕುಟುಂಬನ ಒಡೆದಷ್ಟು ನಮ್ಗೆ ಲಾಭ ಅಂತ ತಾಪ್ಸಿ ಹೇಳ್ತಾ ಇದ್ಲು. ಅವಳ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ಮಿಕ್ಕಿದ್ದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಏನಣ್ಣ ಇದೆಲ್ಲ? ಅಪ್ಪ ಸತ್ಯ ಅಪ್ಪ ನೀನು ಅಣ್ಣ. ಯಾಕಣ ಹೇಗಾಯ್ತಿದೆಲ್ಲ ಹೇಳಣ. ಸರ್, ನಮ್ಮ ಅಣ್ಣನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಅವನೇನ್ ತಪ್ಪು ಮಾಡಿದ್ದಾನೆ? ಅವರು ಇಷ್ಟಾನವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ಗೆ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀವಿ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ? ರೀ, ನಮಗೆಲ್ಲ ವಿಷಯ ಗೊತ್ತಿದೆ ರೀ. ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಆದ ನಂತರನೇ ನಾವು ಇಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಕರ್ಕೊಂಡ್ ಬಂದಿರೋದು. ಸುಮ್ಮನೆ ನೀವೆಲ್ಲ ಬಂದು ಅವ್ರಿಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ನಮ್ಗೆ ಅನುಮಾನ ಬಂದ್ರೆ ಸಾಕು, ಎಂತ ಸೆಲೆಬ್ರಿಟಿ ಆದ್ರೂ ನಾವು ಬಿಡೋದಿಲ್ಲ ಅಂತದ್ರಲ್ಲಿ ಇವ್ರನ್ನ ಬಿಡ್ತೀವೇನ್ರಿ? ಇನ್ಸ್ಪೆಕ್ಟ್ರೆ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಅವ್ರಿನ್ನೂ ಅಪರಾಧಿ ಏನೂ ಸಾಬೀತಾಗಿಲ್ಲ. ಏ ಲಾಯರ್ ಸಾಹೇಬ್ರೇ, ಅಪರಾಧಿ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇವ್ರ ಬಗ್ಗೆ ನಮಗೆ ಬಲವಾದ ಸಾಕ್ಷಿ ಇರೋದ್ರಿಂದಲೇ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡ್ತಾ ಇರೋದು. ಸರ್, ನೀವು ಮಿಸ್ ಆಗಿ ಅರೆಸ್ಟ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ನಮ್ಮ ಅಣ್ಣ ಅಂತ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ರೀ ಮಿಸ್ಟರ್, ನಾವು ಯಾರನ್ನು ಸುಮ್ ಸುಮ್ನೆ ಅರೆಸ್ಟ್ ಮಾಡೋದಿಲ್ಲ ರೀ. ಇವರು ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಬಲವಾದ ಸಾಕ್ಷಿಗಳಿದೆ. ಅದಕ್ಕೋಸ್ಕರನೇ ನಾವು ಇವ್ರನ್ನ ಅರೆಸ್ಟ್ ಮಾಡಿರೋದು. ಈ ವಿಷಯ ಶಿವರಿಗೂ ಗೊತ್ತಿದೆ. ಇನ್ಸ್ಪೆಕ್ಟರ್, ನಮ್ಮಪ್ಪನ ಈ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನಿಮಗೆ ಸಾಕ್ಷಿ ಬೇಕಾ? ನೋಡಿ, ಇದು ನಿಮ್ ತಂದೆಯವ್ರ ನಂಬರ್ ತಾನೆ? ಇದೇ ನಂಬರಿಂದ ನಿಮ್ಮ ತಂದೆಯವರು ರೌಡಿಗಳಿಗೆ ಫೋನ್ ಮಾಡಿ ಆ CCTV ಫುಟೇಜ್ ನ ಹಾಳು ಮಾಡೋದಕ್ಕೆ ಹೇಳಿದ್ದಾರೆ. ಇದು ಸಾಕ್ಷಿ ನಂಬರ್ 1. ಇನ್ನು ಎರಡನೇ ಸಾಕ್ಷಿ,
ಇವರು ಕಾರ್ ಪರ್ಚೇಸ್ ಮಾಡಿದ ಮೇಲೆ ಕಾರ್ ಸೆಲ್ಲರ್ಗೆ ಇವ್ರ ಅಕೌಂಟ್ ಇಂದ ಹಣ ಟ್ರಾನ್ಸ್ಫರ್ ಆಗಿದೆ. ಎವಿಡೆನ್ಸ್ ನಂಬರ್ 3 ನೋಡಿ, ಈ ಕಾರ್ ನ ಪರ್ಚೇಸ್ ಮಾಡಿರೋದು ಇವರೇ ಅನ್ನೋದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಇಷ್ಟೆಲ್ಲ ವಿಷಯಗಳು ನಡೆದಿರೋದು ಕೊಲೆ ಪ್ರಯತ್ನ ಮಾಡೋದಕ್ಕಿಂತ ಹಿಂದಿನ ದಿನ. ಅದ್ಮೇಲೆ ಇವರೇ ಅಪರಾಧಿ ಅಲ್ವಾ? ಎಲ್ಲ ಹೊರಟೋದ್ರು ಇವರು, ಇಷ್ಟೊತ್ತಾದ್ರೂ ಇನ್ನು ಬಂದೇ ಇಲ್ಲ. ಅಂಜಲಿ ಫೋನು, ಅವಳ ಫೋನ್ ಯಾಕೆ ಇಲ್ಲಿ ಬಂತು? ಪಾಪ ಹುಡುಗಿ ನನ್ಗೋಸ್ಕರ ಹಳ್ಳಿಯಿಂದ ಬಂದಿದ್ದಾಳೆ. ನಾನು ಅಂದ್ರೆ ಅದೆಷ್ಟು ಇಷ್ಟಪಡ್ತಾಳೆ. ನನಗ್ ಪ್ರಜ್ಞೆ ಬಂದು ನಾನು ಹುಷಾರಾಗಿದ್ದೀನಿ ಅನ್ನೋ ವಿಷಯ ಅವಳಗ್ ಗೊತ್ತಾದ್ರೆ ಖುಷಿ ಕುಂದಾಡೆ ಬಿಡ್ತಾಳೆ ಅನ್ಸುತ್ತೆ. ಮನೆಗೊಂದು ಫೋನ್ ಮಾಡ್ತೀನಿ, ಅವಳು ಹೇಳೋಣ. ಮಿಸ್ಸಸ್ ಸತ್ಯ ಮಾತಾಡ್ತಿರೋದು. ಆ ಕಡೆಯಿಂದ ಯಾರು ಮಾತಾಡ್ತಿರೋದು? ಮಿಸ್ಸಸ್ ಸತ್ಯ ಅವರೇ. ನಾನು ಯಾರು ಮಾತಾಡ್ತಾ ಇದ್ದೀನಿ ಅಂತ ನೀವೇ ಗೆಸ್ ಮಾಡಿ ನೋಡೋಣ. ಅಕ್ಕ ನೀವಾ? ನನಗೆ ನಂಬಕ್ಕೆ ಆಯ್ತಾ ಇಲ್ಲ. ನಂಬಿಕೆ ಬರ್ಲಿ ಅಂತಾನೆ ಕಣೆ ಫೋನ್ ಮಾಡಿದ್ದು. ನನಗ್ ಪ್ರಜ್ಞೆ ಬಂದು ನಾನು ಹುಷಾರಾಗಿದ್ದೀನಿ ಅಂಜು. ಅಯ್ಯೋ ಅಕ್ಕ, ನೀವು ಹುಷಾರಾಗಿದ್ದೀರಾ ಅನ್ನೋ ವಿಷಯ ಕೇಳಿ ನಂಗೆ ಎಷ್ಟು ಖುಷಿ ಐತೈತೆ ಗೊತ್ತಾ? ನಂಗೆ ಖುಷಿನ ತಡ್ಕೊಳಕ್ಕೆ ಆಯ್ತಲ್ಲ. ಇರಿ, ಈಗ್ಲೇ ಹೋಗಿ ದೇವ್ರಿಗೆ ತುಪ್ಪು ದೀಪ ಹಚ್ಬಿಡ್ಬತ್ತೀನಿ. ಅವೆಲ್ಲ ಏನು ಬೇರೆ ಅಂಜು, ನಿನ್ ಫೋನ್ ಇಲ್ಲೇ ಇತ್ತು. ನೀನ್ ನನ್ನ ನೋಡ್ಕೊಳಕ್ ಬಂದಿದ್ದೆ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಮೂಕಣಕ್ಕ, ಅಕ್ಕ ನಾನ್ ನೀನ್ ನೋಡಕ್ ಬರಕ್ಕೆ ಎಷ್ಟೆಲ್ಲ ರಮಣೆ ಆಯ್ತು ಗೊತ್ತಾ ಅಕ್ಕ? ಆದ್ರೆ ನಾನ್ ಬಿಟ್ಬಿಡ್ತೀನ, ಹನುಮಂತ ಲಂಕೆಗಾರ್ದಂಗೆ ನಾನು ನಮ್ಮ ಊರಿಂದ ಓಡ್ ಬಂದ್ಬಿಟ್ಟೆ. ನಿನ್ ನೋಡಿದ್ಮೇಲೆ ನಂಗೆ ಸಮಾಧಾನ ಆಗಿದ್ದು. ಹುಚ್ಚಿ ಕಣೆ, ನೀನು ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡಿದ್ಯಾ? ನೀನು ನಿಮ್ಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಹೆಂಗಕ್ಕ? ನೀನೊಂದ್ ಸ್ವಂತ ಅಕ್ಕಂಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರ. ಅಂದ್ಮೇಲೆ ನೀವ್ ಈ ಪರಿಸ್ಥಿತಿಲಿ ಇದ್ದೀರಾ ಅಂದ್ಮೇಲೆ ನಾನ್ ಬರ್ದೇ ಇರಕಾಯ್ತದ? ಸರಿ ಸರಿ, ಈಗ ನಾನೇ ಮನೆಗ್ ಬರ್ತೀನಿ, ಅವಾಗ ಮಾತಾಡೋದು. ಅಕ್ಕ ಶಿವಭವ ಇದಾರ? ಇಲ್ಲ ಕಣೆ, ಅದು ಬರ್ತಾ ನಮ್ ಕಾರ್ ಪಂಚರ್ ಆಗೋಯ್ತು, ಅದಕ್ಕೆ ಮೆಕ್ಯಾನಿಕ್ ಅನ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಏನ್ ವಿಷಯ ಅಕ್ಕ? ಆದಿತ್ಯಮ್ಮ ಅವನ್ನ ಪೊಲೀಸ್ನವರು ನಿಮ್ಮನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ರು ಅನ್ನೋ ಆರೋಪದ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋಗವ್ರೆ. ಏನು, ಅವರು ನನ್ನನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ರ? ಸಾಧ್ಯನೇ ಇಲ್ಲ ಅಂಜು. ಅವ್ರು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಕ್ಕ ಅದನ್ನ ಎಲ್ಲಾರು ಹೇಳಿದ್ರು, ಆದ್ರೆ ಪೊಲೀಸ್ನವ್ರು ನಂಬಲೇ ಇಲ್ಲ, ಕರ್ಕೊಂಡು ಹೊಂಟೆ ಹೋದ್ರು. ಸರಿ, ನೀ ಯೋಚನೆ ಮಾಡ್ಬೇಡ, ನಾನು ಈಗಲೇ ಸ್ಟೇಷನ್ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ತೀನಿ. ದೇವ್ರೆ, ಅಂತೂ ಅಕ್ಕ ಹುಷಾರಾಗಿ ಬತ್ತವ್ರೆ, ಆದಿತ್ಯಮ್ಮ ಅವನು ಮನೆಗೆ ಕರ್ಕೊ ಬರ್ತೀನಿ ಅಂತ ಹೇಳ್ತಾವ್ರೆ. ಎರಡೆರಡು ಖುಷಿ ವಿಚಾರ. ಅಪ್ಪ ತಂದೆ ಮತ್ತೆ ನಮ್ಮ ಅಕ್ಕನಿಂದ ಈ ಮನೇಲಿ ಖುಷಿ ನೆಲೆಸಂಗೈತೆ. ನಾನು ಇಲ್ಲೇ ಕಾಯ್ಕೊಂಡು ಕೂತಿದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ, ನಾನು ಈಗಲೇ ಸ್ಟೇಷನ್ಗೆ ಹೋಗೋದು ಒಳ್ಳೇದು. ಯಾರು ಏನೇ ಹೇಳಿದ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ.